ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅಂತೂ ಇಂತೂ ಕರ್ನಾಟಕದಲ್ಲಿ 31ನೇ ಜಿಲ್ಲೆಯ ಉದಯ ಆಗಿದೆ. ಹೊಸ ಜಿಲ್ಲೆಯೊಂದು ಉದಯ ಆಗಿದೆ ಅನ್ನೋದಕ್ಕಿಂತ ಅದಕ್ಕೆ ವಿಜಯನಗರ ಅಂತ ಹೆಸರಿಟ್ಟಿದ್ದಾರೆ. ಕರ್ನಾಟಕ ಸಾಮ್ರಾಜ್ಯ ಸ್ಥಾಪಿಸಿದ್ದ ವಿಜಯನಗರದ ಹೆಸರನ್ನು ಕಡೆಗೂ ಒಂದು ಜಿಲ್ಲೆಗಾದರೂ ಇಡ್ತಾ ಇದ್ದಾರಲ್ಲ ಅನ್ನೋ ಕಾರಣಕ್ಕೆ ನಾವಿವತ್ತು ಸಂತೋಷ ಪಡಬೇಕಾಗಿದೆ. ಒಂದು ಕಾಲದಲ್ಲಿ ಅತಿದೊಡ್ಡ ಸಾಮ್ರಾಜ್ಯವಾಗಿ ಮರೆದಿದ್ದ, ದಕ್ಷಿಣ ಭಾರತದ ರಾಜಧಾನಿಯಾಗಿದ್ದ, ವಿಶ್ವದ ನಾನಾ ದೇಶಗಳ ಜನ ಬದುಕಲ್ಲಿ ಒಂದು ಬಾರಿಯಾದರೂ ಆ ನಗರವನ್ನು ನೋಡಬೇಕು ಅಂತ ಹಂಬಲಿಸುತ್ತಿದ್ದ ಆ ಪ್ರದೇಶ ಇಷ್ಟು ದಿನಗಳ ಕಾಲ ಕನಿಷ್ಠ ಒಂದು ತಾಲೂಕು ಕೇಂದ್ರವಾಗಿ ಕೂಡ ಗುರುತಿಸಿಕೊಂಡಿರಲಿಲ್ಲ ಅನ್ನೋದು ಅದೆಷ್ಟೋ ಮಂದಿಯ ಮನೋವೇದನೆಗೆ ಕಾರಣ ಆಗಿತ್ತು. ವಿಜಯನಗರ ಜಿಲ್ಲೆಯ ಸ್ಥಾಪನೆಯ ಹಿಂದೆ ರಾಜಕೀಯ ಕಾರಣಗಳು ಸಾಕಷ್ಟಿವೆ. ಆದರೆ ವಿಜಯನಗರದ ಹೆಸರಲ್ಲಿ ಕರ್ನಾಟಕದ 31ನೇ ಜಿಲ್ಲೆಯೊಂದು ಅಸ್ತಿತ್ವಕ್ಕೆ ಬಂದಿದೆ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರಕ್ಕೆ ಯಾಕಷ್ಟೊಂದು ಮಹತ್ವ? ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬೇಕು ಅಂದರೆ ನೀವು ಅವತ್ತಿನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಗೆ ಹೋಗಬೇಕು. ಅಲ್ಲಿ ನಿಮಗೊಬ್ಬ ಒಳ್ಳೆಯ ಗೈಡ್ ಸಿಗಬೇಕು ಮತ್ತು ಅವರು ಸಾಮಾನ್ಯವಾಗಿ ಪ್ರವಾಸಿಗರಿಗೆ ತೋರಿಸದ ವಿಜಯನಗರವನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಮತ್ತು ಅದಕ್ಕಾಗಿ ನೀವಲ್ಲಿ ತಿಂಗಳುಗಳ ಕಾಲ ಓಡಾಡಬೇಕು. ನಿಮಗೆ ಗೊತ್ತಿರಲಿ, ಹಂಪಿಯನ್ನು ನೋಡ್ತೀವಿ ಅಂತ ಒಂದೋ ಎರಡೋ ದಿನ ಅಲ್ಲಿಗೆ ಹೋದರೆ ನಿಮಗೆ ವಿಜಯನಗರದ ಭವ್ಯ ಸಾಮ್ರಾಜ್ಯದ ಪಳೆಯುಳಿಕೆಗಳ 10% ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತಿಗೂ ಸಾಮಾನ್ಯರು ನೋಡದ, ಅವರಿಗೆ ಅರ್ಥವಾಗದ ಅತಿದೊಡ್ಡ ಭಂಡಾರನೇ ಅಲ್ಲಿದೆ, ಪಳೆಯುಳಿಕೆಗಳ ರೂಪದಲ್ಲಿ ಭಗ್ನಾವಶೇಷಗಳ ನಡುವೆ. ಸ್ನೇಹಿತರೆ, ಒಂದು ಹಂಪಿನ ನೋಡೋದಿಕ್ಕೇನೆ ನಮಗೆ ಒಂದೋ ಎರಡೋ ದಿನಗಳು ಸಾಕಾಗೋದಿಲ್ಲ ಅಂದಮೇಲೆ ವಿಜಯನಗರದ ಇತಿಹಾಸವನ್ನು ಒಂದು ವಿಡಿಯೋದಲ್ಲಿ ಒಂದೆರಡು ಗಂಟೆಗಳಲ್ಲಿ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಆಗೋದಿಲ್ಲ. ಅದರ ಬಗ್ಗೆ ಒಂದು ಮೆಗಾ ಸಂಚಿಕೆ ಮಾಡಿದರೂ ಕೂಡ ಅದು ಕಡಿಮೆ ಅನಿಸುತ್ತೆ. ಆದರೂ ಆ ಭವ್ಯ ಸಾಮ್ರಾಜ್ಯದ ಮಹತ್ವ ಎಂಥದ್ದಾಗಿತ್ತು ಅನ್ನೋದ್ರ ಕುರಿತು ಒಂದಷ್ಟು ವಿಷಯಗಳನ್ನು ಒಂದಷ್ಟು ನಿಮಿಷಗಳಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಿನ್ನೆ ಮೊನ್ನೆಯವರೆಗೆ ಬಳ್ಳಾರಿ ಜಿಲ್ಲೆಯ ಭಾಗವಾಗಿದ್ದ ಪ್ರದೇಶ ಈಗ ರಾಜ್ಯದ 31ನೇ ಜಿಲ್ಲೆಯಾಗಿ ವಿಜಯನಗರದ ಹೆಸರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈ ವಿಜಯನಗರ ಜಿಲ್ಲೆಗೆ ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ, ಹೂವಿನ ಹಡಗಲಿ ಹಾಗೂ ಹೊಸಪೇಟೆ ತಾಲೂಕುಗಳು ಸೇರಿಕೊಂಡಿವೆ. ಹಾಗೆಯೇ ಬಳ್ಳಾರಿ ಜಿಲ್ಲೆಗೆ ಸಂಡೂರು, ಬಳ್ಳಾರಿ, ಸಿರುಗುಪ್ಪ, ಕುರುಗೋಡು ಹಾಗೂ ಕಂಪ್ಲಿ ತಾಲೂಕುಗಳು ಉಳ್ಕೊಂಡಿವೆ. ವಿಚಿತ್ರ ಅಂದರೆ ಏನು ಗೊತ್ತಾ, ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಳಾಗಿದ್ದ 3 ಪ್ರದೇಶಗಳು ಇವತ್ತು 3 ಜಿಲ್ಲೆಗಳಲ್ಲಿವೆ ಅನ್ನೋದು. ವಿಜಯನಗರದ ರಾಜಧಾನಿ ಹಂಪಿ ಇವತ್ತು ಹೊಸಪೇಟೆ ತಾಲೂಕಲ್ಲಿದ್ದು ಅದು ಹೊಸ ಜಿಲ್ಲೆ ವಿಜಯನಗರಕ್ಕೆ ಸೇರಿಕೊಂಡಿದೆ. ಇನ್ನು ಕಂಪಿಲರಾಯನ ಕಂಪ್ಲಿ ಪ್ರದೇಶ ಬಳ್ಳಾರಿ ಜಿಲ್ಲೆಯಲ್ಲೇ ಉಳ್ಕೊಂಡಿದೆ. ವಿಜಯನಗರ ಸ್ಥಾಪನೆಯಾದ ನಂತರ ಮೊದಲ ರಾಜಧಾನಿ ಹಾಗೂ ಆ ಮಹಾಸಾಮ್ರಾಜ್ಯ ಪತನ ನಂತರ ವಿಜಯನಗರದ ಅರಸರಿಗೆ ಕೆಲ ಕಾಲ ಆಶ್ರಯ ಕೊಟ್ಟಿದ್ದ ಆನೆಗೊಂದಿ ಇವತ್ತು ಗಂಗಾವತಿ ತಾಲೂಕಲ್ಲಿದ್ದು ಅದು ಕೊಪ್ಪಳ ಜಿಲ್ಲೆಯನ್ನು ಸೇರಿಕೊಂಡಿದೆ. ಸ್ನೇಹಿತರೆ, ಅವತ್ತಿಗೆ ಇಡೀ ದಕ್ಷಿಣವನ್ನು ಒಂದುಗೂಡಿಸಿ ಆಳಿದ್ದ ಮಹಾಸಾಮ್ರಾಜ್ಯದ ಮೊದಲ 3 ರಾಜಧಾನಿಗಳು ಇವತ್ತು 3 ಜಿಲ್ಲೆಗಳ ನಡುವೆ ಹಂಚಿ ಹೋಗಿರೋದು ನಿಜಕ್ಕೂ ವಿಚಿತ್ರನೇ. ಇನ್ನು ಅವತ್ತಿಗೆ ಈ ಮಹಾಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಬಿದ್ದದ್ದು ಕೂಡ ಒಂದು ವಿಚಿತ್ರ ಸನ್ನಿವೇಶದಲ್ಲೇ. ಅದು ದೆಹಲಿ ಸುಲ್ತಾನರು ಅಬ್ಬರಿಸುತ್ತಿದ್ದ ಕಾಲ. ಮೊಹಮ್ಮದ್ ಬಿನ್ ತುಘ್ಲಕ್ನ ದಾಳಿಯ ನಂತರ ಸುಲ್ತಾನರು ದಕ್ಷಿಣ ಭಾರತದ ಮಧುರೈವರೆಗೆ ತಮ್ಮ ಪ್ರಾಬಲ್ಯವನ್ನು ವಿಸ್ತರಿಸಿಕೊಂಡು ಬಿಟ್ಟಿದ್ರು. ಹೀಗಿರುವಾಗಲೇ ತೈಮೂರ್ ಭಾರತದ ಮೇಲೆ ದಾಳಿ ಮಾಡಿದ. ಅವನನ್ನು ನಿಯಂತ್ರಿಸೋದ್ರಲ್ಲಿ ದೆಹಲಿ ಸುಲ್ತಾನರ ಸೇನೆ ಮಗ್ನವಾಗಿತ್ತು. ಅವತ್ತಿಗೆ ಅವರಿಗೆ ಅವರ ಸಿಂಹಾಸನವನ್ನು ಕಾಪಾಡಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗೆ ಉತ್ತರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಿದ್ದ ಸಮಯದಲ್ಲೇ ಆ ಇಬ್ಬರು ಸಹೋದರರು ತುಘಲಕ್ನ ಸೈನ್ಯದೊಂದಿಗೆ ಇಲ್ಲಿನ ದಂಗೆಗಳನ್ನು ನಿಯಂತ್ರಿಸೋದಕ್ಕೆ ದಕ್ಷಿಣಕ್ಕೆ ಬಂದಿದ್ರು. ಹಾಗೆ ಬಂದವರಿಗೆ ಇಲ್ಲಿ ವಿದ್ಯಾರಣ್ಯರ ದರ್ಶನ ಆಯಿತು ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಅವರ ಆದೇಶ ಕೂಡ ಆಯಿತು. ಪಾಪ ಆ ಇಬ್ಬರು ಸಹೋದರರು ತುಘಲಕನಿಂದ ಬಂಧನಕ್ಕೀಡಾಗಿ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದವರು. ಅವರು ಮತ್ತೆ ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದರು. ಎಲ್ಲ ರೀತಿಯಲ್ಲಿ ಕೂಡ ಮರಳಿ ಮನೆಗೆ ಬಂದ ಆ ಇಬ್ಬರು ಸಹೋದರರು ಶಕವರ್ಷ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಆನೆಗೊಂದಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಈ ಸಹೋದರರು ಮುಂದೆ ಪಂಪಾಕ್ಷೇತ್ರವಾದ ಹಂಪೆಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದರು. ಹಿಂಗಿಂಗಾಯಿತು ಅಂತ ಹೇಳಿಬಿಡೋದು ಎಷ್ಟು ಸುಲಭ ನೋಡಿ. ಆದರೆ ಅವತ್ತಿನ ಪರಿಸ್ಥಿತಿಗಳು ನಾನು ಹೇಳದಷ್ಟು ನೀವು ಕೇಳಿಸ್ಕೊಂಡಷ್ಟು ಸಲೀಸಾಗಿ ಇರಲಿಲ್ಲ. ಅವತ್ತಿಗೆ ಸುತ್ತಲೂ ಕಿತ್ತು ತಿನ್ನುವ ರಣಹದ್ದುಗಳ ಹಾಗೆ ಕಾದು ನಿಂತ ಸುಲ್ತಾನರಿದ್ದರು. ತಮ್ಮ ತಮ್ಮಲ್ಲೇ ಬಡದಾಡ್ಕೊಳ್ತಾ ಬೇಕಿದ್ರೆ ಸುಲ್ತಾನರಿಗಾದರೂ ಚಮಚಾಗಿರಿ ಮಾಡ್ತೀವಿ, ಆದರೆ ನಮ್ಮವರನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ಮನಸ್ಥಿತಿಯ ಚಿಕ್ಕಪುಟ್ಟ ಅರಸರು, ಸಾಮಂತರು, ಜಮೀನ್ದಾರರು ಇದ್ದರು.
ಅಂಥವರಲ್ಲಿ ಕೆಲವರನ್ನ ವಿಶ್ವಾಸಕ್ಕೆ ತಗೊಂಡು ಮತ್ತೆ ಕೆಲವರನ್ನ ಮಟ್ಟ ಹಾಕ್ತಾ ಸುಲ್ತಾನರನ್ನ ಗೆಲ್ತಾ ದೆಹಲಿಯ ಗುಲಾಮರನ್ನ ಇಲ್ಲಿಂದ ಓಡಿಸ್ತಾ ದಕ್ಷಿಣ ಭಾರತದಲ್ಲೊಂದು ಧರ್ಮಧ್ವಜವನ್ನ ಹಾರಿಸಬೇಕಾದ್ರೆ ಹರಿಹರ ಹಾಗೂ ಬುಕ್ಕರಾಯ ಇಬ್ಬರು ರಕ್ತದ ಕೋಡಿನೇ ಹರಿಸಬೇಕಾಯ್ತು. 1336 ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜನಾಗಿ ಅಧಿಕಾರ ವಹಿಸಿಕೊಂಡ ಮೊದಲನೇ ಹರಿಹರ ಅಥವಾ ಹಕ್ಕರಾಯ ಸುಮಾರು 20 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದ. ಅವನ ಕಾಲದಲ್ಲಿ ಸುತ್ತಮುತ್ತಲಿದ್ದ ಪಾಳೆಗಾರರನ್ನ ಒಂದುಗೂಡಿಸುವ ಕೆಲಸ ನಡೀತು. ಆ ನಂತರದಲ್ಲಿ ದೇವಗಿರಿಯ ಸುಲ್ತಾನರ ವಶದಲ್ಲಿದ್ದ ಸಾಕಷ್ಟು ಪ್ರದೇಶಗಳನ್ನ ಗೆದ್ದು ವಿಜಯನಗರವನ್ನ ವಿಸ್ತಾರಗೊಳಿಸಲಾಯಿತು. ಕೃಷ್ಣಾ ನದಿಯಿಂದ ಕಾವೇರಿ ನದಿಯವರೆಗೆ ವಿಜಯನಗರ ಅವತ್ತಿಗೆ ಹರಡಿಕೊಳ್ಳಿತು. ಆ ನಂತರ ಅಧಿಕಾರಕ್ಕೆ ಬಂದ ಬುಕ್ಕರಾಯ 1356 1371 ಆಳ್ವಿಕೆಯನ್ನು ನಡೆಸ್ತ. ವಿಶೇಷ ಅಂದ್ರೆ ಅಷ್ಟೊತ್ತಿಗಾಗಲೇ ದೆಹಲಿಯ ಗದ್ದುಗೆಯ ಆಸೆಗಾಗಿ ಅಳಿಯ ಮಾವನನ್ನ ಮಗ ಅಪ್ಪನನ್ನ ಕೊಂದು ಅಧಿಕಾರಕ್ಕೇರಿದ್ದ ಉದಾಹರಣೆಗಳಿದ್ವು. ಆದರೆ ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದಲ್ಲಿ ಅಧಿಕಾರಕ್ಕೆ ಅಣ್ಣ ತಮ್ಮಂದಿರು ಕಿತ್ತಾಡಲಿಲ್ಲ. ಬದಲಿಗೆ ಹರಿಹರನ ಕಾಲಾನಂತರ ಬುಕ್ಕರಾಯ ಸಿಂಹಾಸನವನ್ನ ಏರಿದ್ದ. ಅದಕ್ಕಾಗಿ ಅವನು 21 ವರ್ಷಗಳ ಕಾಲ ಕಾದಿದ್ದ. ಈ ಅವಧಿಲಿ ಅವನು ಅರಕೋಟೆಯ ಪಾಳೆಯಗಾರರನ್ನ, ಕೊಂಡವೀಡಿನ ರೆಡ್ಡಿಗಳನ್ನ, ಮಧುರೈ ಸುಲ್ತಾನರನ್ನ ಹಾಗೂ ದೆಹಲಿ ಸುಲ್ತಾನರ ವಶಕ್ಕೆ ಸೇರಿದ್ದ ಗೋವಾ ಪ್ರದೇಶವನ್ನ ವಿಜಯನಗರದ ಛತ್ರಛಾಯೆಯ ಅಡಿಗೆ ತಂದು ಸೇರಿಸಿದ್ದ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣಾ ಹಾಗೂ ತುಂಗಭದ್ರಾ ನದಿಗಳ ಜಲಾನಯನ ಪ್ರದೇಶದಲ್ಲಿ ವಿಸ್ತಾರವಾಗಿ ಚಾಚಿಕೊಳ್ತು. ಆ ನಂತರ ಅಧಿಕಾರಕ್ಕೆ ಬಂದವನು ಬುಕ್ಕರಾಯನ ಎರಡನೇ ಮಗ, ಎರಡನೇ ಹರಿಹರ. ಅವನು ವಿಜಯನಗರ ಸಾಮ್ರಾಜ್ಯವನ್ನು ಕೃಷ್ಣಾ ನದಿಯನ್ನು ದಾಟಿಸಿ ವಿಸ್ತರಿಸಿದ. ಹೀಗಾಗಿ ದಕ್ಷಿಣ ಭಾರತ ಅನ್ನೋದು ವಿಜಯನಗರದ ಛತ್ರ ಛಾಯೆಯ ಅಡಿಗೆ ಸಂಪೂರ್ಣವಾಗಿ ಬಂದು ನಿಂತುಕೊಳ್ತು. ಆ ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತೊಂದಷ್ಟು ವಿಸ್ತರಣೆಯನ್ನು ಕಂಡದ್ದು 1406 ಪಟ್ಟಕ್ಕೆ ಬಂದ ಮೊದಲನೇ ದೇವರಾಯನ ಅವಧಿಯಲ್ಲಿ. ಮೊದಲನೇ ದೇವರಾಯ ಒರಿಸ್ಸಾದ ಗಜಪತಿಗಳ ವಿರುದ್ಧ ಗೆಲುವನ್ನು ಸಾಧಿಸಿದ. ಅಷ್ಟೊತ್ತಿಗೆ ವಿಜಯನಗರ ಕಾವೇರಿಯಿಂದ ಕೃಷ್ಣಾ ನದಿಯವರೆಗೆ ಹರಡಿತ್ತು. ಈ ದೇವರಾಯನ ಕಾಲದಲ್ಲೇ ಇಟಲಿಯ ಯಾತ್ರಿಕ ನಿಕೋಲೋ ಡಿಕೌಂಟಿ ಮೊದಲನೇ ದೇವರಾಯನನ್ನ ಭಾರತದ ಅತ್ಯಂತ ಪ್ರಭಾವಿ ದೊರೆ ಅಂತ ದಾಖಲಿಸ್ತಾನೆ. ಅಷ್ಟೊತ್ತಿಗಾಗಲೇ ಬಹುಮನಿ ಸುಲ್ತಾನ ಫಿರೋಜ್ ಬಹುಮನಿ ದೇವರಾಯನೊಂದಿಗೆ ವಿರಸ ಬೇಡ ಅಂದುಕೊಂಡು ಸಂಧಾನಕ್ಕೆ ಮುಂದಾಗಿದ್ದ. ಅವತ್ತಿಗೆ 1,00,000 ಚಿನ್ನದ ನಾಣ್ಯಗಳು, 1 ಗಡಿಗೆ ಮುತ್ತುಗಳು ಹಾಗೂ 50 ಯುದ್ಧದ ಆನೆಗಳನ್ನ ವಾರ್ಷಿಕವಾಗಿ ಕಪ್ಪ ಕೊಡೋದಿಕ್ಕೆ ಬಹುಮನಿ ಸುಲ್ತಾನ ಒಪ್ಪಿಕೊಂಡಿದ್ದ. ಇದು ದೇವರಾಯನ ಕಾಲದಲ್ಲಿ ವಿಜಯನಗರ ಅದೆಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ತೋರಿಸುತ್ತೆ. ದೇವರಾಯನ ನಂತರದಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಪತಾಕೆ ಮುಗಿಲೆತ್ತರಕ್ಕೆ ಹಾರಿದ್ದು ಹಾಗೂ ಅದರ ಕೀರ್ತಿ ಜಗದಗಲಕ್ಕೆ ಹರಡಿದ್ದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ. ಸ್ನೇಹಿತರೆ, 1529 ಕೃಷ್ಣದೇವರಾಯನ ಆಳ್ವಿಕೆ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರಿದ್ದ ನಗರಗಳ ಪೈಕಿ ಮೊದಲನೆಯದ್ದು ಬೀಜಿಂಗ್ ಆಗಿತ್ತು ಮತ್ತು ಎರಡನೆಯ ನಗರ ನಮ್ಮ ವಿಜಯನಗರ ಆಗಿತ್ತು. ಅವತ್ತಿಗೆ ವಿಜಯನಗರದ ವೈಭವ ಹೇಗಿತ್ತು, ಅಲ್ಲಿನ ಜನಸಂಖ್ಯೆ ಎಷ್ಟಿತ್ತು ಅನ್ನೋ ಬಗ್ಗೆ ನಾನು ಈ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಡ್ತಾ ಇದ್ದೀನಿ. ಅದನ್ನು ನೋಡಿದರೆ ಕೃಷ್ಣದೇವರಾಯನ ಕಾಲದ ವಿಜಯನಗರದ ಬಗ್ಗೆ ನಿಮಗೊಂದು ಅಂದಾಜು ಸಿಗಬಹುದು. ಅವತ್ತಿಗೆ ಅತ್ಯಂತ ವೈಭವೋಪೇತವಾಗಿ 3 ಸಮುದ್ರಗಳ ನಡುವಿನ ಸಮಸ್ತ ಭೂಭಾಗವನ್ನು, ಸಮುದ್ರದ ವ್ಯಾಪಾರವನ್ನು ಆಳಿ ಮೆರೆದ ವಿಜಯನಗರ, ತಾಳಿಕೋಟೆ ಕದನದಲ್ಲಿ ವಿಜಯನಗರ ಅತ್ಯಂತ ಭಯಾನಕವಾದ ಸೋಲನ್ನು ಕಾಣುವವರೆಗೆ ಕೂಡ ಜಗತ್ತಿನ ನಾನಾ ದೇಶಗಳ ರಾಜ ಮಹಾರಾಜರು ಒಂದು ಬಾರಿ ಹಂಪಿಯನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ರು. ಅಕ್ಕಪಕ್ಕದ ಸುಲ್ತಾನರಿಂದ ಹಿಡಿದು ಅವತ್ತಿನ ಖಲೀಫಾನವರೆಗೆ ಸಾಕಷ್ಟು ಜನರ ಹೊಟ್ಟೆಯ ಕಿಚ್ಚಿಗೆ ಕಾರಣವಾಗುವಷ್ಟು ಸುಂದರವಾಗಿತ್ತು ಹಂಪಿ. ಆದರೆ ಅಳಿಯ ರಾಮರಾಯನ ಅತಿಯಾದ ವಿಶ್ವಾಸ, ಅವನಿಗಾದ ನಂಬಿಕೆ ದ್ರೋಹಗಳು ವೈಭವದ ವಿಜಯನಗರ ಹಾಗೂ ಅದರ ರಾಜಧಾನಿ ಸಂಪೂರ್ಣವಾಗಿ ಹಾಳಾಗೋದಕ್ಕೆ ಕಾರಣ ಆದವು. ಆ ಯುದ್ಧಾನಂತರ ವಿಜಯನಗರವನ್ನು 6 ತಿಂಗಳ ಕಾಲ ದೋಚಲಾಯಿತು. ಅಲ್ಲಿನ ಸಂಪತ್ತನ್ನು ಆನೆ ಕುದುರೆಗಳ ಮೇಲೆ ಸಾಗಿಸಲಾಯಿತು, ಹಂಪಿಗೆ ಬೆಂಕಿ ಹಚ್ಚಲಾಯಿತು, ಅಲ್ಲಿದ್ದ ವಿಗ್ರಹಗಳನ್ನೆಲ್ಲ ಭಂಜಿಸಲಾಯಿತು. ಇಷ್ಟಾದ ನಂತರ ಹಂಪೆ ಹಾಳು ಕೊಂಪೆಯಾಗಿ ಬಿಡ್ತು ಹಾಗೂ ಅದು ಶತಮಾನಗಳ ನಂತರ ಯಾರ ಕಣ್ಣಿಗೂ ಬೀಳದಂತಾಗಿಬಿಡ್ತು. ಬ್ರಿಟಿಷರು ಬಂದು ಇಲ್ಲೇನೋ ಇದೆಯಲ್ಲ ಅಂತ ಮುಳ್ಳುಕಂಟೆಗಳನ್ನು ತೆಗೆಸಿ ಸ್ವಚ್ಛಗೊಳಿಸೋವರೆಗೆ ಹಂಪಿ ಎಲ್ಲರ ನೆನಪಿನಿಂದ ಮರೆಯಾಗಿ ಹೋಗಿತ್ತು. ಸ್ನೇಹಿತರೆ, ಇವತ್ತು ನಾವು ದಕ್ಷಿಣ ಭಾರತದಲ್ಲಿ ನೋಡುವ ಶಿಲ್ಪಕಲೆ, ಅತ್ಯದ್ಭುತ ದೇವಾಲಯಗಳು, ಸ್ಮಾರಕಗಳು ಇವೆಲ್ಲವುಗಳಿಗೆ ವಿಜಯನಗರದ ಕೊಡುಗೆ ಇದೆ. ಅವತ್ತು ವಿಜಯನಗರದ ಸ್ಥಾಪನೆಯೇ ಆಗದೆ ಹೋಗಿದ್ದಿದ್ರೆ ಇವತ್ತು ದಕ್ಷಿಣದಲ್ಲಿ ನಾವು ನೋಡ್ತಾ ಇರೋ ಯಾವ ಸ್ಮಾರಕವೂ ಇಷ್ಟು ಸುಂದರವಾಗಿ
ಸತತವಾಗಿ ಉಳಿತಾ ಇರಲಿಲ್ವೇನೋ. ಇವತ್ತಿನ ಮಹಾರಾಷ್ಟ್ರಕ್ಕೆ ಹೋದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತಾರೆ. ಆದ್ರೆ ಆ ಶಿವಾಜಿಗೆ ಸ್ಫೂರ್ತಿಯಾಗಿದ್ದು ಕೂಡ ನಮ್ಮ ವಿಜಯನಗರನೇ. ಶಿವಾಜಿಯ ಮೂಲವೇ ಕರ್ನಾಟಕದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರದು. ಹೀಗಾಗಿನೇ ವಿಜಯನಗರ ಅನ್ನೋದು ಕೇವಲ ಕರ್ನಾಟಕಕ್ಕೆ ಹಾಗೂ ದಕ್ಷಿಣ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಆದರ್ಶಪ್ರಾಯ ಹಾಗೂ ಹೆಮ್ಮೆಯ ಸಂಕೇತ ಕೂಡ. ಸ್ನೇಹಿತರೆ, ಇಂಥ ವಿಜಯನಗರದ ಹೆಸರಲ್ಲಿ ರಾಜ್ಯದ 31ನೇ ಜಿಲ್ಲೆ ರಚನೆಯಾಗಿದೆ. ಅದರ ಹಿಂದೆ ರಾಜಕೀಯಗಳು, ಸುಡುಗಾಡು ಏನೇ ಇರಲಿ, ಅದನ್ನು ಮಾಡಿಕೊಂಡು ಯಾರು ಬೇಕಾದರೂ ಹಾಳಾಗಿ ಹೋಗಲಿ, ಆದರೆ ಹಂಪಿ ಹಾಗೂ ವಿಜಯನಗರದ ಅಭಿವೃದ್ಧಿಯಾಗಲಿ, ಅಲ್ಲಿಗೆ ಮತ್ತಷ್ಟು ಪ್ರವಾಸಿಗರು ಬರಲಿ, ಈ ನೆಲದ ಇತಿಹಾಸ ನಮ್ಮ ಮುಂದಿನ ತಲೆಮಾರುಗಳಲ್ಲಿ ಒಂದು ಹೆಮ್ಮೆ, ಸ್ವಾಭಿಮಾನ ಬೆಳೆಯೋ ಹಾಗೆ ಮಾಡಲಿ. ವಿಜಯನಗರವನ್ನು ಸ್ಥಾಪಿಸಿದವರು ಮತಾಂತರದ ನಂತರವೂ ಮರಳಿ ಮಾತೃಧರ್ಮಕ್ಕೆ ಬಂದಿದ್ರು ಅನ್ನೋದು ನಮ್ಮಲ್ಲಿನ ಜಾತಿ ಧರ್ಮಗಳ ವಿಷಗೋಡೆಗಳನ್ನು ಕೆಡುವುದಕ್ಕೆ ಸಹಾಯ ಮಾಡಲಿ. ವಿಜಯನಗರದ ಪತನದ ಕಥೆ ನಮಗೊಂದು ಶಾಶ್ವತವಾದ ಬದುಕಿನ ಪಾಠವನ್ನು ಕೂಡ ಕಲಿಸಲಿ, ಮತ್ತು ಈ ಹೊಸ ಜಿಲ್ಲೆಯ ರಚನೆ ಆ ಭಾಗದ ಜನರ ಅಭಿವೃದ್ಧಿಯ ಕನಸುಗಳನ್ನು ನನಸು ಮಾಡಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.